ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದಿಂದ ನಿರ್ಮಿಸಲಾದ ಜಲಶುದ್ಧೀಕರಣ ಘಟಕವನ್ನು ಸಚಿವೆ ಶಶಿಕಲಾ ಜೊಲ್ಲೆ ಅವರು ಉದ್ಘಾಟಿಸಿದರು. ಹಿರೇಕೋಡಿ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡುವ ಹಿತದೃಷ್ಟಿಯಿಂದ ಎಕ್ಸಂಬಾದ ಜೊಲ್ಲೆ ಉದ್ಯೋಗ ಸಮೂಹದಿಂದ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶನಿವಾರ ಮುಜರಾಯಿ ವಕ್ಫ್ ಇಲಾಖೆಯ ಸಚಿವರಾದ ಶಶಿಕಲಾ ಜೊಲ್ಲೆ ಹಾಗೂ ಸಂಸದ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಜೊತೆಗೂಡಿ ಉದ್ಘಾಟಿಸಿದರು. ನಂತರ ಹಿರೇಕೋಡಿ ಗ್ರಾಮದ ಕಟ್ಟಡ ಕಾರ್ಮಿಕರಿಗೆ, ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ್ ಅಣ್ಣಾ ಸಾಹೇಬ್ ಜೊಲ್ಲೆ, ಹಿರೇಕೋಡಿ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕವನ್ನು ಮಾಡಬೇಕೆಂದು ಗ್ರಾಮಸ್ಥರು ಮನವಿಯನ್ನು ಮಾಡಿಕೊಂಡರು. ಆ ಮನವಿಗೆ ಸ್ಪಂದಿಸಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಿರ್ಮಿಸಿದ್ದೇವೆ ಹಾಗೂ ಜನರ ಆರೋಗ್ಯ ಹಿತದೃಷ್ಟಿಯಿಂದ ಈ ಶುದ್ಧ ನೀರಿನ ಘಟಕವನ್ನು ಸ್ಥಾಪಿಸಬೇಕು. ಈ ಘಟಕದಿಂದ ನೀರನ್ನು ಕುಡಿಯುವುದಕ್ಕೆ ಹಾಗೂ ಅಡುಗೆ ಮಾಡುವುದಕ್ಕೆ ಮಾತ್ರ ಉಪಯೋಗಿಸಿಕೊಳ್ಳಬೇಕು. ಕೋವಿಡ್ ಹಾಗೂ ಪ್ರವಾಹದಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಳ್ಳೆಯ ರೀತಿಯಾಗಿ ಆಡಳಿತವನ್ನು ನಡೆಸುತ್ತದೆ ಎಂದು ಸಂಸದ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅಭಿಪ್ರಾಯಪಟ್ಟರು. ಸರ್ಕಾರದಿಂದ ಮನವಿ ಕೂಡ ನಾವು ಮಾಡ್ಕೊಂಡಿದ್ವಿ. ಸಾಕಷ್ಟು ಸಲ ಅವರು ಕೂಡ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿರ್ಬೋದು, ಅವರು ಒಬ್ಬ ಹಿರಿಯರಿರ್ಬೋದು, ಎಲ್ಲ ನೋಡಬೇಕು. ಆದರೆ ಸರ್ಕಾರದಿಂದ ಈಗಾಗಲೇ ಒಂದು ನಿಯಮಾನುಸಾರವಾಗಿ ಹೊಸ ಅನುಷ್ಠಾನಗಳು ಈಗಾಗಲೇ ಬಂದ್ ಮಾಡಿದ್ದಾರೆ. ಆದ ಕಾರಣ ಇವತ್ತು ನಾವೀಗ ಏನಾದರೂ ಮಾಡಬೇಕಂದ್ರೆ ಜೊತೆ ಉದ್ಯೋಗ ಸಮೂಹದಿಂದ ಈ ಒಂದು ಅನುಷ್ಠಾನಗಳನ್ನು ಇಲ್ಲಿ ಆಡೋದು. ಈ ಅನುಷ್ಠಾನದ ಬಂದು ಯಾಕಂದರೆ ಹಿಂದೋಗಿ ನಾವು ನೋಡ್ತಿದ್ದೆವು. ಈಗ ಯಾವ ಪ್ರಕಾರ ಎಣ್ಣೆ ಒಂದು ದಾಂಡೆಯಲ್ಲಿ ನಾವು ನೋಡ್ತಿದ್ದೆವು. ಅದರ ಪ್ರಕಾರ ನಂತರ ಫಿಲ್ಟರ್ ಬಂದು, ನಂತರ ರಿಫೈಂಡ್ ಬಂದು, ಸೂಪರ್ ರಿಫೈಂಡ್ ಬಂದು, ಇದರ ಪ್ರಕಾರ ರಿಫೈಂಡ್ ಆಗೋದು ಹೋಗೋದು 4 kg ನಾವು ತಿಂದಿದ್ದೀವಿ. ಅದರ ಪ್ರಕಾರ ನೀರು ಕೂಡ ನಾವು ಇಂದಿನ ಹಳೆ ರೈತರು ಇರ್ಬೋದು, ಹಳೆ ಜನರಿರ್ಬೋದು, ಬಹುತೇಕ ಬಂದಾಗ ಎಲ್ಲ ನೀರಿರಲಿ, ಹಳೆ ನೀರಿರಲಿ, ಹೊಳೆ ನೀರಿರಲಿ, ಹಂಗಾರು ಹಾಕಿ ಕೊಡ್ತೀವಿ. ಆದರೆ ದಿನ ಹೊಟ್ಟು ಹೋಗೋದ್ರಿಂದ, ವರ್ಷ ವರ್ಷಕ್ಕೆ ಹೋಗೋದ್ರಿಂದ ಇವಾಗ ಎಷ್ಟು ಸೂಕ್ಷ್ಮವಾಗಿದ್ದೀವಲ್ಲ ನಾವು ಜೀವಗಳು. ಬಹುತೇಕ ಅಂತ ಇಲ್ಲ ಅವಾಗಿನ ನೀರು ಕುಡಿದೀವಿ ನಾವು. ಕುಡಿದ್ರೆ ಬಹುತೇಕ ಮದ್ದಿಸಿದ್ರೆ ಮನೆ ಹೋಗಿ ಮಗುವಾದ ಪ್ರಜೆಂತ ದವಾಖಾನೆ ಹೋಗೋದು. ಆದ ಕಾರಣ ಒಳ್ಳೆಯ ನೀರು ಸಿಗಬೇಕು, ಆರೋಗ್ಯ ಒಳ್ಳೆಯದಿರಬೇಕು. ಈ ಒಂದು ಆರೋಗ್ಯ ಪ್ಲಾಂಟ್ಗಳು ಈಗಾಗಲೇ ಆದರೂ ಕೂಡ ಆರೋಗ್ಯ ಪ್ಲಾಂಟ್ ಎಷ್ಟು ಮಟ್ಟಿಗೆ ಒಳ್ಳೆಯದು ಅಷ್ಟು ಮಟ್ಟಿಗೆ ಅದರ ದುಷ್ಪರಿಣಾಮ ಕೂಡ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಇದ್ದಾವೆ. ಅಂದರೆ ಈಗ ಸದ್ಯ ಆರೋಗ್ಯ ಪ್ಲಾಂಟ್ನಲ್ಲಿ ಮಿನರಲ್ ಮತ್ತು ಆರೋಗ್ಯ ಪ್ಲಾಂಟಲ್ಲಿ ಬಂದು ಪ್ರಾರಂಭ. ಅಂದರೆ ಮಿನರಲ್ ತೆಗೆಯೋದು ತಗೋತೀವಿ ಈಗ ಮತ್ತೆ ಹಾಕಬೇಕು. ಯಾವ ಪ್ರಕಾರ ಎಣ್ಣೆ ಹೇಳಿ ಇವತ್ತು ಎಣ್ಣೆ ಮಾರ್ಕೆಟ್ನಾಗ ನೀವು ನೋಡಿದ್ರೆ ಫಿಲ್ಟರ್, ಡಬಲ್ ಫಿಲ್ಟರ್, ರಿಫೈಂಡ್ ಕೊಟ್ಟು ಇವತ್ತು ಕಾಂಪ್ರೆಸ್ಡ್ ಆಗಿ ಅಂದರೆ ಘಾನದ ಎಣ್ಣೆ ಅಂತ ಹೇಳ್ಬೋದು, ಪ್ಯಾಕ್ಡ್ ಆಗಿ ನೇರವಾಗಿ ಮಾರ್ಕೆಟ್ನಾಗ ಬರ್ತಾ ಇದೆ. ಅಂದರೆ ಯಾವ ಪ್ರಕಾರ ಪೃಥ್ವಿ ಗೋಲದ ಜೀವನ ಪ್ರಕಾರ ಏನು ಶುರು ಮಾಡ್ಕೊಂಡು ನಾವು ಅಲ್ಲಿ ಬದಲಾಗ್ತದೆ. ಈಗ ಅದೇ ಎಣ್ಣೆ ಚಲೋ ಅದ್ರಾಗ ಎಲ್ಲ ಸತ್ತು ಇರ್ತದೆ, ಇದ್ರಾಗೆಲ್ಲ ಸತ್ತುಗಳು ತೆಗೆದಿರ್ತಾವೆ. ಅದಕ್ಕಾಗಿ ಇದೇ ಒಳ್ಳೆಯದು ಘಾನದ ಎಣ್ಣೆ ಮತ್ತು ಪಾಲ್ ಕೊಡ್ತಾರೆ. ಅದರಿಂದ ಪ್ಯೂರಿಟಿ ಇರಬೇಕಾದ್ರೆ ಒಳ್ಳೆಯ ರೀತಿಯಿಂದ ನಾವೇನು ಮನೆಯಾಗ ಗಾಣ ತೆಗಿತೀವಿ ಆ ಪ್ರಕಾರದ ಎಣ್ಣೆ ಇರಬೇಕಾದ್ರೆ ಎಲ್ಲೋ ಬೇರೆ ಕಡೆ ಮಿಶ್ರಣ ತಂತ್ರಜ್ಞಾನ ಇರಬಹುದು. ಅದೇ ಪ್ರಕಾರ ನೀರು ಕೂಡ ಬಹಳ ಕಲಬೆರಕೆ. ಅಂದರೆ ನಾವು ಯಾರಿಗೂ ಪೋಷಕ ಹೋಗ್ತೀರಾಗ ಆದರೆ ನಾವು ಇವತ್ತು ಜಮೀನ್ದಾಗ ಏನು ಒಂದು ನಾಗುಡಿ ಹಾಕ್ತೀವೋ ಅಥವಾ ಫರ್ಟಿಲೈಸರ್ ಹಾಕ್ತೀವೋ ಅಥವಾ ಹೊಲಸೆಲ್ಲ ಹೊರಗಡೆ ಮಾಡ್ತಿರ್ತೀವೋ ಅಂಥದ್ದೆಲ್ಲ ಕೊಡೋದ್ರಿಂದ ಇವತ್ತು ಪರಿಸರ ಹಾಳಾಗೋದ್ರಿಂದ ನೀರು ಕೂಡ ಹಾಳಾಗಿದೆ. ಅದಕ್ಕಾಗಿ ಸ್ವಚ್ಛ ನೀರು ಇರಬೇಕಾದ್ರೆ ಯಾಕಂದರೆ ನೀರಿನ ಬಹುತೇಕ ನಾವು ಸಬ್ಸಿಡಿಯಾಗಿ ಕೂಡ ಕೊಡೋದಿಲ್ಲ. 10 ಲೀಟರ್ಗೆ ಬಹುತೇಕ ₹1 ಚಾರ್ಜ್ ಮಾಡ್ತೀವಿ. ಅಂದರೆ ಬಹುತೇಕ 10 ಲೀಟರ್. ಅಂದರೆ ಎಲ್ಲದಕ್ಕಿಂತ ಸ್ವಸ್ಥ ಇದನ್ನು ಯಾಕೆ ಮಾಡ್ತೀವಿ ಅಂದರೆ ಇವತ್ತು ಕೊಂಡು ಹೋಗೋದ್ರ ನಂತರ ಅಥವಾ ದುಡ್ಡು ಕೊಟ್ಟ ನಂತರ ಎಲ್ಲರಿಗೂ ಬಂದು ಅಂದರೆ ಕುಡಿಗೆ ಅಡುಗೆ ಮಾಡೋಕೆ ಅಷ್ಟ ಒಯ್ಯಬೇಕು. ಬುಕ್ಸೆಟ್ ಮಾಡಿದ್ರೆ ಬಹುತೇಕ ನಾಲ್ಕು ಎಲ್ಲ ಎಣ್ಣೆ ಕೂಡ ತೊಡಗಿಲ್ಲ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಅನಿತಾ ದೇವಡ್ಕರ್, ಭರತ್ ದೇವಡ್ಕರ್, ರೇವಯ್ಯ ಹಿರೇಮಠ್, ಸುಭಾಷ್ ಚೌಗ್ಲಾ, ಸುದರ್ಶನ್ ಚೌಗ್ಲಾ, ಶಂಕರ್ ಮಾಯಣ್ಣವರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ರವೀಂದ್ರ ಚೌಗ್ಲೆ, ಕನ್ನಡ ನ್ಯೂಸ್ ನೆಟ್ವರ್ಕ್, ಚಿಕ್ಕೋಡಿ.